ನಾಳೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ ನಮ್ಮ ಲೋಕಸಭಾ ಕ್ಷೇತ್ರ ಮೊದಲ ಬಾರಿಗೆ ಅವರು ಬರೋದನ್ನ ನಾವೇನು ಅಡ್ಡಿ ಮಾಡ್ತಾ ಇಲ್ಲ ಅವರು ಬರಲಿ ಅವರು ಬಂದು ಏನು ಹೇಳ್ತಾರೋ ಮಾಮೂಲಿ ಅವರ ಸರ್ಕಾರದ ಸಾಧನೆಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೋ ಅಥವಾ ಈ ಭ್ರಷ್ಟಾಚಾರವನ್ನು ಸ್ಟ್ಯಾಂಪ್ ಮಾಡಲಿಕ್ಕೆ ಬರ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಭ್ರಷ್ಟಾಚಾರವನ್ನು ಸ್ಟ್ಯಾಂಪ್ ಮಾಡಲಿಕ್ಕೆ ಬರ್ತಾ ಇರಬಹುದು ಯಾವತ್ತೂ ಕೂಡ 40% ಕಮಿಷನ್ ವಿರುದ್ಧ ತನಿಖೆಯನ್ನು ಆದೇಶ ಮಾಡಲಿಲ್ಲ ಈ ಪ್ರಧಾನಮಂತ್ರಿಗಳು ಅವರಿಗೆ ಗೊತ್ತಿದ್ರು ಕೂಡ ಗೌಪ್ಯವಾಗಿ ಉಳಿದ್ರು ಇವತ್ತು ವಿರೋಧ ಪಕ್ಷಗಳ ಮೇಲೆ ಆಗಿಂದಾಗೆ ಎಲ್ಲ ತರದ ತನಿಖೆಗಳನ್ನು ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಎಲ್ಲವನ್ನೂ ಕೂಡ ಅವರು ಮಾಡ್ತಾರೆ ಆದರೆ ಇವತ್ತು ಪ್ರಧಾನಮಂತ್ರಿಗಳು ಒಬ್ಬರಲ್ಲ ಒಂದು ಪಕ್ಷವಾಗಿ ನಾವು ಕೇಳಲಿಲ್ಲ ಬೇರೆ ಬೇರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾದಂತ ಅನೇಕ ವಿಚಾರಗಳನ್ನು ಮೋದಿ ಅವರ ಗಮನಕ್ಕೆ ಹೋಗುತ್ತೆ ಅದನ್ನ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ ಆದರೆ ಅವರದೇ ಸರ್ಕಾರ 40% ಕಮಿಷನ್ ಗೆ ಇಡಿ ದೇಶದಲ್ಲಿ ಪ್ರಸಿದ್ಧಿ ಆಯ್ತು ಆದರೆ ಅವರು ಇದಕ್ಕೂ ಇದುವರೆಗೂ ಕೂಡ ಒಂದೇ ಕರ ಈ ರಾಜ್ಯದ ನಾಯಕತ್ವ ಸರಿಯಿಲ್ಲ ಅನ್ನೋದಕ್ಕೋಸ್ಕರ ಮೋದಿ ಅವರನ್ನು ಪದೇ ಪದೇ ಕರ್ಕೊಂಡು ಬಂದು ತೋರಿಸ್ತಾ ಇದ್ದಾರೆ ಅದು ಅವರಿಗೆ ಕಳಂಕ ಬರ್ತಕ್ಕಂತದ್ದು ಸೋ ಹಾಗಾಗಿ ಅದನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳಿ ರಾಜ್ಯದ ಜನರಲ್ಲಿ ನಾನು ಮತಯಾಮನ ಮಾಡ್ತೇನೆ